ಮೇಡಮ್ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಈಗ ಗೊ ನಿನ್ನೆ ಗ್ಯಾರಂಟಿಗಳನ್ನೆಲ್ಲ ಘೋಷಣೆ ಮಾಡಿದೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬಸ್ ಪಾಸ್ ಫ್ರೀ ಆಗಿರ್ಬೋದು ಹತ್ತು ಕೆ ಜಿ ಅಕ್ಕಿ ಆಗಿರ್ಬೋದು ಎರಡು ಸಾವಿರ ಗೃಹಿಣಿಗೆ ಕೊಡೋದಾಗಿರ್ಬೋದು ಇದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇದ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಮಾಡಿರೋದು ತುಂಬ ಒಳ್ಳೆಯದು ಬಡವರ ಬಗ್ಗೆ ತುಂಬ ಎಲ್ಪ್ ಆಗ್ತಾ ಇದೆ ಎರಡು ಸಾವಿರ ರೂಪಾಯಿ ಅಂದರೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಅವರಿಗೆ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಮನೆ ಹೃಗಿಣಿಗೆ ಕೊಡಬೇಕಂದ್ರೆ ಒಂದು ಮನೇಲಿ ಅತ್ತೆ ಇರ್ತಾರೆ ಒಂದು ಮನೇಲಿ ಸೊಸೆ ಇರ್ತಾರೆ ಯಾವ ಮನೇಲಿ ಯಾರು ಯಜಮಾನಿಕೆ ಇದೆಯೋ ಅವ್ರವ್ರಿಗೆ ಕೊಡೋದು ಒಳ್ಳೆಯದು ಅಂತ ತಿಳ್ಕೊಂಡಿದ್ದೀನಿ ಮೇಡಮ್ ಅದೇ ಏಳು ಸಾವಿರ ರೂಪಾಯಿ ಬಂದರೆ ಅವರು ಮಕ್ಳಿಗೆ ಫೀಸ್ಗಾಗುತ್ತೆ ಒಬ್ಬೊಬ್ಬರು ಅಮಾಯಕರು ಮಕ್ಳು ಫೀಸ್ ಕಟ್ಟಿಲ್ಲದೆ ತುಂಬ ಒದ್ದಾಡ್ತಾ ಇದ್ದಾರೆ ಅಂಥವ್ರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ ಓಕೆ ಮೇಡಮ್ ಮೇಡಮ್ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ನಾವು ಸೇಮ್ ಅವ್ರು ಹೇಳಿದ್ದೆ ನಾವು ಹೇಳೋದು ನೀವು ಹತ್ತೆ ನಾ ಇವರಿಗೆ ಅತ್ತೆ ಮೇಡಮ್ ಈಗ ಅತ್ತೆಗೆ ಕೊಡಬೇಕು ಅಥವಾ ಸೊಸೆಗೆ ಕೊಡಬೇಕಾ ನಿಮ್ಮ ಪ್ರಕಾರ ಯಾರಿಗಾದ್ರೂ ಕೊಡ್ಬೋದು ಮನೇಲಿ ಯಾರು ಮೇಯ್ನಾಗಿ ಮನೆ ನಡ್ಸ್ಕೊ ಹೋಗ್ತಾ ಇರ್ತಾರೆ ಸೊಸೆಯಾಗಲಿ ಅತ್ತೆ ಆಗಲಿ ಅವ್ರಿಗೆ ಕೊಟ್ರೆ ತುಂಬ ಎಲ್ಪ್ ಆಗುತ್ತೆ ಒಳ್ಳೆಯದಾಗುತ್ತೆ ಈಗ ಸೊಸೆ ಮೇಲೆ ಜವಾಬ್ದಾರಿ ಇದ್ದಾಗ ಸೊಸೆಗೆ ಕೊಡಬೇಕಾಗುತ್ತೆ ಅತ್ತೆಗೆ ಜವಾಬ್ದಾರಿ ಇದ್ದಾಗ ಅತ್ತೆಗೆ ಕೊಡಬೇಕಾಗುತ್ತೆ ನೀವು ನೋಡಿದ್ರೆ ಯಾರಿಗಾದರೂ ಕೊಡಬೇಕು ಅಂತ ಇಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಯಾರಿಗೆ ಕೊಟ್ಟರು ಓಕೆ ಓಕೆ ಈ ಬದಲಾವಣೆ ನಿಮಗೆ ಏನು ಅನ್ನಿಸ್ತಾ ಇದೆ ತುಂಬ ಒಳ್ಳೆಯದು ಅನ್ನಿಸ್ತಾ ಇದೆ ತುಂಬ ಒಳ್ಳೆಯದು ಈ ಸರ್ಕಾರ ಮಾಡಿರೋದು ಖುಷಿ ಆಗುತ್ತೆ ಜನಕ್ಕೆಲ್ಲ ತುಂಬ ಇದೆ ಸರ್ಕಾರ ಬಂದಿರೋದು ಅವರು ಏನಂತ ಹೇಳಿದರು ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಅವರು ಏನಂತ ಹೇಳಿದರು ಆ ಥರ ನಡ್ಕೋದ್ರೆ ಇದು ಮುಂದೆ ಉಳಿಯುತ್ತೆ ಸರ್ಕಾರ ನೆಕ್ಸ್ಟೂ ಬರ್ತದೆ ಸರ್ಕಾರ ಅದು ಹೇಳೋಕೆ ಇಷ್ಟಪಡ್ತಿದ್ದೀವಿ ನಾವು ಮುಂಚಿತವಾಗಿ ಮ ಎಲ್ಲ ಮಹಿಳೆಯರಿಗೆ ಹುಚ್ಚ ಕೊಡ್ಬೇಕ ಕೊಡ್ತೀವಿ ಮನೆ ಯಜಮಾನಿಗೆ ಅಂತ ಹೇಳಿದ್ರಿ ಈಗ ನಿಮ್ಮ ಮನೆಯಲ್ಲಿ ಇಬ್ಬರು ಸಹ ಯಜಮಾನಿಯರು ಇದ್ದೀರಾ ನಿಮ್ಮಲ್ಲಿ ಯಾವ ರೀತಿ ಯಾರಿಗೆ ಕೊಡಬೇಕು ಮೇನು ಅಂತ ಡಿಸೈಡ್ ಮಾಡ್ತೀರಾ ಸೊಸೆ ಕೊಟ್ಟರು ಪರವಾಗಿಲ್ಲ ಅತ್ತೆ ಕೊಟ್ಟರು ಪರವಾಗಿಲ್ಲ ನೀವು ಬಯಸ್ತೀವಿ ನಾವು ಚೆನ್ನಾಗಿದ್ದೀವಿ ನೀವೇನು ಒಂದು ಮನೇಲಿ ನಾವು ನಿಭಾಯಿಸ್ಬೋದು ಎಲ್ಲ ಮನೇಲೂ ಆಗಲ್ಲ ಈಗ ಸೊಸೆ ಬೇರೆ ಕಡೆ ಇರ್ತಾರೆ ಬೇರೆ ಕಡೆ ಇದ್ದಾಗ ಅವರು ಹೆಸರಲ್ಲಿ ರೇಷನ್ ಕಾರ್ಡ್ ಇದ್ದು ಏನು ಬೇಕಾದ್ರೆ ಅವ್ರ ಮನೆ ಮಕ್ಕಳೆಲ್ಲ ಅವರಲ್ಲಿರುತ್ತೆ ಈಗ ಅತ್ತೆ ಬೇರೆ ಕಡೆ ಇರ್ತಾರೆ ಅವ್ರವ್ರಿಗೆ ಕೊಟ್ಟರೆ ಒಳ್ಳೆಯದು ಅನಿಸುತ್ತೆ ನನಗೆ ಒಂದೇ ಮನೇಲಿ ಇದ್ದರೆ ಪರವಾಗಿಲ್ಲ ಬೇರೆ ಬೇರೆ ಇರೋರು ಅತ್ತೆ ಸೊಸೆನ ಸೇರ್ತಾರೆ ಅದು ಕಷ್ಟ ಆಗುತ್ತೆ ನನಗೆ ಕೊಟ್ಟರು ನಿನಗಿಲ್ಲ ಅಂತ ಅದು ಮಾತಾಗುತ್ತೆ ಅದರಿಂದ ಯಾರ್ಯಾರಿಗೆ ರೇಷನ್ ಕಾರ್ಡಲ್ಲೇ ಫಸ್ಟ್ ಹೆಸರು ಇದೆಯೋ ಗೃಹಿಣಿಯಲ್ಲಿ ಇರ್ತಾರೋ ಒಂದು ಮನೆಗೆ ಅವರು ಮೈನ್ ಒಬ್ಬರಿಗೆ ಕೊಟ್ಟರೆ ಒಳ್ಳೇದು ಈಗ ಅತ್ತೆದಿರು ದಿರು ಊರು ಕಡೆ ಇರ್ತಾರೆ ಸೊಸೆಯರು ಬೆಂಗಳೂರಲ್ಲಿರ್ತಾರೆ ಅವರು ಕೆಲಸ ಎಲ್ಲ ಮಾಡ್ತಾಯಿರ್ತಾರೆ ಅವರು ಬಡವರು ಇರ್ತಾರೆ ಈಗ ಅದು ನೋಡಿ ಹಳ್ಳಿ ಕಡೆ ಅತ್ತೆ ಕೊಡ್ತಾರೆ ಅವ್ರು ಸೊಸೆದಿರು ಇಲ್ಲಿ ಕೆಲಸ ಕಾರ್ಯ ಮಾಡ್ತಾಯಿರ್ತಾರೆ ಅವರು ಇರ್ತಾರೆ ಅವ್ರಿಗೂ ಕೊಟ್ಟಿರೋ ಎಲ್ಪ್ ಆಗುತ್ತೆ ಅಂತ ನಾವು ಹೇಳ್ತಾ ಇರೋದು ಕೊಡಬೇಕು ಹಾಂ ಊರು ಒಂದೇ ಮನೇಲಿ ಇದ್ದರೆ ಬೇಡ ಬೇರೆ ಬೇರೆ ಕಡೆ ಇದ್ದರೆ ಅವ್ರಿಗೂ ಕೊಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಹೌದು ಹೌದು ಇಬ್ಬರಿಗೆ ಕೊಡಲೇಬೇಕು ಇಬ್ಬರಿಗೆ ಹಾಂ ಕೊಡಬೇಕು